ಗದಗದ ಐತಿಹಾಸಿಕ ದೇವಸ್ಥಾನವಾಗಿರುವ ವೀರನಾರಾಯಣ ದೇವಸ್ಥಾನದ ಆವರಣದಲ್ಲಿಯೂ ಕೂಡ ಪ್ರವಾಸೋದ್ಯಮ ದಿನವನ್ನ ಆಚರಣೆ ಮಾಡಲಾಗಿದೆ. ಇನ್ನು ಇಲ್ಲಿ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾಗಿರುವ ಎಚ್ ಕೆ ಪಾಟೀಲ್ ರವರು ಸಸಿಗೆ ನೀರುಣಿಸುವ ಮೂಲಕ ಉದ್ಘಾಟನೆಯನ್ನ ಮಾಡಿದ್ರು ಕಾರ್ಯಕ್ರಮವನ್ನ. ಇದಾದ ನಂತರ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಮಾತುಗಳನ್ನು ಸಹ ಆಡಿದ್ದಾರೆ. ಪನ್ನಿಹಾಟದ ಸಚಿವರು ಏನ್ ಹೇಳ್ತಾರೆ ನೋಡೋಣ. ಲಕ್ಕುಂಡಿ ಈಗಾಗಲೇ ನಮ್ಮೆಲ್ಲರನ್ನು ಕೈ ಬೀಸಿ ಕರೆಯುವಂತ ಒಂದು ಸುಂದರ ತಾಣವಾಗಿ ಅಭಿವೃದ್ಧಿ. ಉಸ್ತುವಾರಿ ಸಚಿವರಾದಂತಹ ಸನ್ಮಾನ್ಯ ಡಾಕ್ಟರ್ ಎಚ್ ಕೆ ಪಾಟೀಲ್ ರೇ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಗದಗಿನ ನಮ್ಮ ಯುನೈಟೆಡ್ ನೇಷನ್ಸ್ ಅವರು ಈ ಪ್ರವಾಸದ ಬಗ್ಗೆ ಏನ್ ಹೇಳ್ತಾರ ನಿಮ್ಮ ನೆನಪು ಮಾಡಿದ್ರೆ ನೆನಪಾಗ್ಬಿಡುತ್ತೇನೆ ತಕ್ಷಣ. ದೇಶ ಸುತ್ತು ಕೋಶ ಓದು ಇವೆರಡಾದ್ರೆ ಸಾಕು. ನೀವು ಯು ವಿಲ್ ಬಿಕಮ್ ಎ ಪರ್ಫೆಕ್ಟ್ ಪರ್ಸನ್. ನೀವು ದೇಶ ಸುತ್ತಿದ್ರಿ, ಪುಸ್ತಕ ಓದಿದ್ರಿ, ಜ್ಞಾನ ಸಂಗ್ರಹ ಮಾಡಿದ್ರಿ. ಅನುಭವದಿಂದ ಜ್ಞಾನ ಸಂಗ್ರಹ ಆಯಿತು, ನೋಡೋದ್ರಿಂದ ಜ್ಞಾನ ಸಂಗ್ರಹ ಆಯಿತು. ಅದರಿಂದ ನೀವು ಪಕ್ವವಾಗಿರ್ತಕ್ಕಂಥ ವ್ಯಕ್ತಿ ಆಗ್ತೀರಿ. ಆ ಕಾರಣಕ್ಕೆ ಪ್ರವಾಸೋದ್ಯಮ ಮಹತ್ವದ. ಸರ್